ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಏ ಚಿರು, ಏನಂದೆ ನವತಾರ, ಒಳ್ಳೆ ಶೆಫ್ ತರ ರೆಡಿಯಾಗಿ ಬಂದಿದ್ಯಾ? ಅಡ್ಗೆ ಮಾಡ್ತಿರೋದ್ ನಾನು, ಆದ್ರೆ ಈ ರೀತಿ ರೆಡಿಯಾಗಿರೋದ್ ನೀನು. ರಾಧಿಕಾ, ನಾನಾಗ್ಲೇ ನಿಂಗೆ ಏನ್ ಹೇಳಿದ್ದೆ ಹೇಳು? ಕುಕ್ ಮಾಡಕ್ಕೆ ನಿನಗೆ ಅಸಿಸ್ಟೆಂಟ್ ಆಗಿ ಬರ್ತೀನಿ ಅಂತ ಹೇಳಿದ್ದೆ ತಾನೆ? ಸೊ ನಾವ್ ಯಾವ ಕೆಲಸ ಮಾಡ್ತೀವೋ ಅದಕ್ಕೆ ತಕ್ಕ ಹಾಗೆ ಬದ್ಲಾಗ್ಬೇಕು. ರಾಧಿಕಾ, ನೀ ನಂಗೆ ಯಾವ ಕೆಲಸ ಕೊಡ್ತೀಯ ಕೊಡು, ನಾನದ್ನ ಎಷ್ಟು ನೀಟಾಗಿ ಮಾಡ್ತೀನಿ ಅಂತ ನೀನೇ ನೋಡು. ಹೌದಾ? ಸರಿ, ಹಾಗಿದ್ರೆ ಈ ಈರುಳ್ಳಿನ ಕಟ್ ಮಾಡು. ಅಷ್ಟೇ ತಾನೆ, ವೆರಿ ಈಸಿ. ಒಂದ್ ನಿಮಿಷ. ಥ್ಯಾಂಕ್ ಯು. ಇದೆಲ್ಲ ಒಂದ್ ಕೆಲ್ಸನ? ಚಿರು, ಹುಷಾರು. ಈರುಳ್ಳಿಗೆ ನೋವಾದ್ರೆ ಕಷ್ಟ. ಅಲ್ಲ, ತುಂಬಾ ಹಶ್ವಾಗ್ತಿದೆ ಅಂತ ಹೇಳ್ದೆ. ನೀನ್ ಈರುಳ್ಳಿನ ಕಟ್ ಮಾಡ್ತಿರೋದ್ ನೋಡ್ತಿದ್ರೆ ಮೋಸ್ಟ್ಲಿ ನಾವು ಲಂಚ್ ಮಾಡಲ್ಲ, ಡೈರೆಕ್ಟ್ ಆಗಿ ಡಿನ್ನರೇ ಮಾಡ್ತೀವಿ ಅನ್ಸುತ್ತೆ. ಏನು ಕಿಂಡಲ್ಲ ರಾಧಿಕಾ, ಇವಾಗ ನೋಡು ನಾನು ಈರುಳ್ಳಿನ ಹೇಗ್ ಕಟ್ ಮಾಡ್ತೀನಿ ಅಂತ. ಜಸ್ಟ್ ವಾಚ್. ಚಿರು, ಬೆರಳು ಹುಷಾರು, ಹುಷಾರ ಕಟ್ ಮಾಡು. ಏ ರಾಧಿಕಾ, ನಾನು ಮಾಡ್ತೀನಿ. ಯು ಜಸ್ಟ್ ವಾಚ್ ಯುವರ್ ವರ್ಕ್. ಅಲ್ಡು ಯು ಗೋ 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 ಗೋ. ಬೆರಳು ಹುಷಾರು. ತಗೊಳ್ಳಿ ಮೇಡಮ್, ಆನಿಯನ್ಸ್ ರೆಡಿ. ರಾಧಿಕಾ, ನೆಕ್ಸ್ಟ್. ಸರಿ, ಈ ಟೊಮೆಟೊ ಕಟ್ ಮಾಡಿ. ಸಿಂಪಲ್ ಸಿಂಪಲ್. ಚಿರು, ನಾನ್ ನಿನಗೆ ಟೊಮೆಟೊ ಕಟ್ ಮಾಡೋದಕ್ಕೆ ಕೊಟ್ಟಿದ್ದು, ಜ್ಯೂಸ್ ಮಾಡೋದಕ್ಕಲ್ಲ. ಅದು ರಾಧಿಕಾ, ಈ ಕೆಲ್ಸ ನಂಗೆ ಹೊಸ್ತಲ್ವಾ, ಅದಕ್ಕೆ ಗೊತ್ತಾಗಿಲ್ಲ. ನಾನ್ ಮಾಡ್ತೀನಿ, ಯು ಕ್ಯಾರಿ ಆನ್. ಚಿರು, ಜೀರಿಗೆ ಎಲ್ಲಿ? ಅಲ್ಲಿದೆ ನೋಡು. ಕರೆಕ್ಟ್. ಚಿರು, ಮಸಾಲೆ ಡಬ್ಬ ಎಲ್ಲಿದೆ? ಅಲ್ಲೇ ಇರ್ಬೇಕು ನೋಡು ರಾಧಿಕಾ. ಕಾಣಿಸ್ತಿಲ್ವಲ್ಲ ಚಿರು. ಹೌದಾ, ಇರು ಬಂದೆ ತಗೋ. ರಾಧಿಕಾ, ಮದುವೆ ಆದ್ಮೇಲೆ ಡೈಲಿ ನಾನು ನಿನಗೆ ಹೆಲ್ಪ್ ಮಾಡೋಕೆ ಕಿಚನ್ಗೆ ಬರ್ತೀನಿ. ಎಂತ ಶೆಫ್ಗಳಿಗೆ ಬೇಕಾದ್ರೂ ಟಫ್ ಕಾಂಪಿಟೇಷನ್ ಕೊಡ್ತೀನಿ.
ಸರಿ ಸರಿ, ನೀನ್ ಟಫ್ ಕಾಂಪಿಟೇಷನ್ ಕೊಡುವೆ ಅಂತೆ, ಹೊಟ್ಟೆ ಹಸು ಅಂತ ಹೇಳ್ದೆ ತಾನೆ, ಮೊದ್ಲು ಮಸಾಲೆ ಡಬ್ಬ ಹುಡುಕೊಡು. ಸರಿ. ಸಿಕ್ತಾ? ಇರು ರಾಧಿಕ, ಹುಡುಕ್ತಾ ಇದ್ದೀನಿ. ಬೇಗ ಹುಡುಕೊಡು. ಚಿರು ಸಿಕ್ತಾ? ಬೇಗ ಬೇಗ ನೋಡ್ಕೊಡು. ರಾಧಿಕಾ, ಸಿಕ್ತು. ಚೆಫ್ಸ್ಗೆಲ್ಲ ಟಫ್ ಕಾಂಪಿಟೇಷನ್ ಕೊಡೋದು ನನ್ ಕಷ್ಟ ನನಗೆ, ನಿನಗೆ ನೋಡಿದ್ರು ತಮಾಷೆನಾ? ಏಯ್, ನನ್ನ ನೋಡೆ ನಕ್ತಿಯ ನೀನು? ನೋಡ್ತಿರು ನಾನ್ ನಿಂಗ್ ಇವಾಗ ಏನ್ ಮಾಡ್ತೀನಿ ಅಂತ. ರಿಲ್ಯಾಕ್ಸ್, ನಾನು ನಗಲ್ಲ ಆಯ್ತಾ. ಪ್ಲೀಸ್ ಹೋಗಿ ಫೇಸ್ ವಾಶ್ ಮಾಡ್ಕೊಂಡ್ಬಾ. ನೋಡು, ನೀನ್ ನನಗೆ ಹೆಲ್ಪ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನಾನೇ ಅಡ್ಗೆ ಮಾಡ್ತೀನಿ, ನೀನ್ ಆರಾಮಾಗಿ ಕೂತ್ಕೊ. ಭಯ ಇರ್ಲಿ. ಪ್ಲೀಸ್ ಹೋಗು. ಅಶ್ಯೋ, ಇದು ಬರೀ ಅಡಿಗೆ ಕೆಲಸ ಅಲ್ಲ, ಡಬಲ್ ಕೆಲಸ. ಬಿರಿಯಾನಿ ಸ್ಮೆಲ್ ಇಡೀ ಮನೆ ತುಂಬಾ ಗಮ್ ಅಂತಿದೆ. ಅಯ್ಯೋ, ಹೊಟ್ಟೆ ಈಗಲೇ ಜಾಸ್ತಿ ಹಸುವಾಗ್ತಿದ್ಯಲ್ಲಪ್ಪ. ರಾಧಿಕಾ, ಇನ್ 5 ನಿಮಿಷ ವೇಟ್ ಮಾಡಿಚಿರು. ನಾನ್ ಮಾಡೋ ವೆಜಿಟೇಬಲ್ ಬಿರಿಯಾನಿ ನೀನ್ ಯಾವತ್ತೂ ಟೇಸ್ಟೇ ಮಾಡಿಲ್ಲ ಅಲ್ವಾ?